ಅಲ್ಲ ಒಂದ್ ನಿಮಿಷ ಮುಂದೆ ಬರಬೇಕಂತೆ ಅವರು ಅಲ್ಲಿರೋರಿಗೆ ಕಾಣಿಸಬೇಕಂತೆ ಆಶಾ ಅವರೇ ಮುಂದೆ ಬರಬೇಕು ಅಂತ ನಾನು ಪಿಕ್ಚರ್ ಮಾಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಇದು ಸೌಂಡ್ ಈ ಸೌಂಡ್ 8 ತಾರೀಕು ಥಿಯೇಟರ್ ಅಲ್ಲಿ ಬಂದ್ಬಿಟ್ರೆ ಸೂಪರ್ ಕೈವಾ ಎಲ್ಲರೂ ನೋಡಿದಿರಾ ಈಗ ಟ್ರೇಲರ್ ನ ನಮ್ಮ ಧನ್ವೀರ್ ಬ್ರೋ ಹೀರೋ ಮಾಡಿದ್ದಾರೆ ಇದರಲ್ಲಿ ಹೊಸ ತರ ತುಂಬಾ ಒಂದಷ್ಟು ವರ್ಷ ಹಿಂದಕ್ಕೆ ನಮ್ಮ ಜೈತೀರ್ಥ ಸರ್ ಕರ್ಕೊಂಡು ಹೋಗಿದ್ದಾರೆ ಇದು ರಿಯಲ್ ಸ್ಟೋರಿ ನಮ್ಮ ಕಾಟನ್ ಪೇಟದಲ್ಲ ಸರ್ ಕಾಟನ್ ಪೇಟದ ಅಂತ ಹೇಳ್ತಿದ್ದಾರೆ ಟ್ರೇಲರ್ ತುಂಬಾ ಚೆನ್ನಾಗಿದೆ 8 ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ ಎಲ್ಲರೂ ನೋಡಿ ಹರ್ಸಿ ಆಶೀರ್ವದಿಸಿ ಥ್ಯಾಂಕ್ ಯು ಸರ್ ದರ್ಶನ್ ಸರ್ ಡಿ ಬಸ್ ಏನಕ್ಕೆ ಅಂತ ಅಲ್ಲ ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಯು ಸಿ ನಮ್ಮಂತ ಹೊಸಬರುಗಳಿಗೆಲ್ಲ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಾ ಸರ್ ಹೇಳ್ತಿದ್ರೆ ಯಾವ ಹೊಸಬ ಯಾರು ಹೊಸಬ ಅಂತ ಇಲ್ಲ ನಾನು ಉಪಾಧ್ಯಕ್ಷ ಮಾಡಕ್ಕಿಂತ ಮುಂಚೆ ಅಳಬ ಅನ್ಕೊಂಡಿದ್ದೆ ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಹೊಸಬನೆ ಅಂತ ಇಲ್ಲ ನಿಜವಾಗ್ಲೂ ಈಗ ನಮ್ಮ ಅಭಿ ಅವರಿಗೆ ಆಗ್ಬೋದು ಈಗ ಧನ್ವೀರ್ ಅವರಿಗೆ ಆಗ್ಬೋದು ನನಗೆ ಆಗ್ಬೋದು ನಮ್ಮ ನಮ್ಮ ಆಶಾ ಭಟ್ ಸೊ ಎಲ್ಲ ಹೊಸ ಕಲಾವಿದರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಅಂತ ಹೇಳ್ತಾ 8 ತಾರೀಕು ಎಲ್ಲರೂ ಕೈವ ನೋಡಿ ಕೈವನಿಗೆ ಒಂದ್ಸಲ ಜೈ ಥ್ಯಾಂಕ್ ಯು ಸೋ ಮಚ್ ಆಗ್ತಾಯಿದೆ ಅದನ್ನ ಹೇಳಿ ಇದು ಇದು ಇದೆಂತ ಗೊತ್ತಾ ಇದು ಒಳ್ಳೆ ಬೆಳವಣಿಗೆ ಇದನ್ನ ನಾವು ನಿಜವಾಗ್ಲೂ ಇಲ್ಲಿ ಹೇಳಲೇಬೇಕು ಚಿಕ್ಕಣ್ಣ ಅವರ ಸಿನಿಮಾ ಉಪಾಧ್ಯಕ್ಷ ಬಿಡುಗಡೆ ಆಗ್ತಾ ಇದೆ ಧನ್ವೀರ್ ಅವರ ಕೈವ ಚಿತ್ರ ಬಿಡುಗಡೆ ಆಗ್ತಾ ಇದೆ ಮೊನ್ನೆ ಅಭಿಷೇಕ್ ಅವರ ಬ್ಯಾಡ್ ಮ್ಯಾನರ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಆದ್ರೆ ಇವರೆಲ್ಲ ಒಬ್ಬೊಬ್ಬರು ಸಿನಿಮಾನ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರ್ತಾರೆ ಆ ವೇದಿಕೆಗೆ ಶಕ್ತಿಯಾಗಿ ದರ್ಶನ್ ಸರ್ ನಿಲ್ತಾರೆ ಇದು ನಿಜವಾಗ್ಲೂ ಕನ್ನಡ ಚಲನಚಿತ್ರರಂಗದ ಅತಿ ದೊಡ್ಡ ಬೆಳವಣಿಗೆ ಈ ಬೆಳವಣಿಗೆಗೆ ನಾವು ಸಂಭ್ರಮಿಸಬೇಕು ಬರಲಿ ಚಪ್ಪಾಳೆ ಈ ಬೆಳವಣಿಗೆಗೆ ಪ್ಲೀಸ್ ಚಿಕ್ಕಣ್ಣ ಇದು ನಮ್ಮದೇ ವೇದಿಕೆ ನಿಮ್ಮ ಸಿನಿಮಾ ಉಪಾಧ್ಯಕ್ಷ ಬಗ್ಗೆನೂ ಮಾತಾಡಿ ದಯವಿಟ್ಟು ಇಲ್ಲ ಹಂಗೆ ಪರವಾಗಿಲ್ಲ ಮಾತಾಡ್ಬೋದಲ್ಲ ಥ್ಯಾಂಕ್ ಯು ಉಪಾಧ್ಯಕ್ಷ ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಏ ಕೇಳಿಸ್ಕೊಳ್ರ ಮಾರಾಯ ನನ್ನ ಪಿಕ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ ಸೊ ನಂದು ಸದ್ಯದಲ್ಲೇ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಈ ಬೇರೆ ಭಾಷೆಗಳ ಪಿಕ್ಚರ್ ಎಲ್ಲ ನಾವು ಹಿಂಗೆಲ್ಲ ಮಾತಾಡ್ತೀವಿ ಬಟ್ ಸಿನಿಮಾ ಅಂತ ಬಂದರೆ ನಮ್ಮ ಕನ್ನಡದ ಮೇಲೆ ಪ್ರೀತಿ ಒಟ್ಟೋಗ್ಬಿಡುತ್ತೆ ಅವಾಗ ಯಾಕೆ ಅಂತ ಗೊತ್ತಿಲ್ಲ ದಯವಿಟ್ಟು ಎಲ್ಲರದ್ದು ಯಾವ ಸಿನಿಮಾ ಚೆನ್ನಾಗಿರುತ್ತೆ ಅನ್ನೋದು ನೋಡಬೇಡ್ರಿ ಯಾವ ಚೆನ್ನಾಗಿರುತ್ತೆ ದಯವಿಟ್ಟು ಆಮೇಲೆ ಅದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಕ್ಕೆ ನಾವು ನೋಡಬೇಕು ಒಂದ್ಸಲ ಯಾರೋ ಈಗ ಒಂದು 1000 ಜನ ಇರ್ತಾರೆ ಅಂದರೆ ಎಲ್ರಿಗೂ ಇಷ್ಟ ಆಗೋ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ ಅವ್ನು ಯಾರಿಗೋ ಯಾವುದೋ ಒಂದು ಮೂಮೆಂಟ್ ಇಷ್ಟ ಆಗಿರಲ್ಲ ಅವ್ನು ಚೆನ್ನಾಗಿಲ್ಲ ಅಂದರೆ ಅವ್ನ ರಿವ್ಯೂ ಕೇಳ್ಕೊಂಡು ನಾವುಗಳು ಹೋಗಲ್ಲ ದಯವಿಟ್ಟು ಎಲ್ಲರೂ ಒಂದ್ಸಲ ಕನ್ನಡ ಸಿನಿಮಾನ ನೋಡಿ ಇಷ್ಟ ಆದರೆ ಯಾವ ಸಿನಿಮಾನು ಸೋಲಕ್ಕೆ ಬಿಡಬೇಡಿ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು